ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ, ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಇಂದಿನ ತರಗತಿಯನ್ನು ನಾವು ನೋಡೋಣ. ನಿನ್ನೆಯ ತರಗತಿಯಲ್ಲಿ ನಿಮಗೆ ನಾನು 30 ನಿಮಿಷದ ಸಮಯದಲ್ಲಿ ಎಲ್ಲ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ. ಇಂದಿನ ತರಗತಿಗಳಲ್ಲಿ ನಾನು ನಿಮಗೆ ಕಬ್ಬಿಣದ ಅದಿರು, ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲಗಳ ಬಗ್ಗೆ 30 ನಿಮಿಷದಲ್ಲಿ ಎಷ್ಟೆಲ್ಲ ವಿಷಯವನ್ನು ಕವರ್ ಮಾಡಬೇಕು ಅಷ್ಟನ್ನು ವಿಷಯದೊಂದಿಗೆ ನಿಮ್ಮಿಂದ ಇವತ್ತಿನ ತರಗತಿಯನ್ನು ನಾನು ತೆಗೆದುಕೊಳ್ಳೋಣ ಅಂತ ಬಂದಿದ್ದೀನಿ. ಅದೇ ಥರ ನೀವು ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಫೆಬ್ರವರಿ 1ನೇ ತಾರೀಕಿನಿಂದ ಪ್ರವೇಶಗಳು ಪ್ರಾರಂಭವಾಗಿದ್ದು, ಆಸಕ್ತ ಅಭ್ಯರ್ಥಿಗಳು, ತರಬೇತಿಯನ್ನು ಪಡಿತಕ್ಕಂಥ ಅಭ್ಯರ್ಥಿಗಳು ಕೂಡಲೇ ಕಚೇರಿಗೆ, ಈ ಕೆಳಗೆ ಕಾಣಿಸ್ತಕ್ಕಂಥ ನಂಬರನ್ನು, ಕಚೇರಿಯ ನಂಬರ್ ಆಗಿದ್ದು ತಾವು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಅಂತ ಹೇಳ್ತಾ, ಅದೇ ಥರ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋಗಳು ಸಹಿತ ನಿಮ್ಗೆ ನೋಟಿಫಿಕೇಷನನ್ನು ಬರ್ತದೆ. ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೂ ಸಹಿತ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ. ಎಸ್, ಭಾರತದ ಖನಿಜ ಸಂಪನ್ಮೂಲಗಳಲ್ಲಿ ಪ್ರಮುಖವಾಗಿ 3 ರೀತಿಯ ಖನಿಜ ಸಂಪನ್ಮೂಲಗಳನ್ನು ನಾನು ಇವತ್ತು ತೆಗೆದುಕೊಂಡು ಬಂದಿದ್ದೀನಿ. ಕಬ್ಬಿಣದ ಅದಿರು, ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು ಅಂಥೇಳಿ ನಾವು ಹೇಳ್ತಾ ಬರ್ತೀವಿ. ಎಸ್, ಅದೇ ಥರದಾಗಿ ಭಾರತ ಎಲ್ಲ ಥರದ ಖನಿಜ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಹೊಂದಿದ್ದು, ಅದನ್ನು ಸಮರ್ಪಕವಾಗಿ ಬಳಸಿಕೊಂಡು ಅದರ ಉತ್ಪಾದನೆಯನ್ನು ಮಾಡ್ತಕ್ಕಂಥ ಒಂದು ರಾಷ್ಟ್ರ ನಮ್ಮ ಭಾರತ ಆಗಿದ್ದು, ಕಬ್ಬಿಣದ ಅದಿರು ಅಂದರೆ ಆ ಅದಿರು ಕಚ್ಚಾ ವಸ್ತುವಾಗಿದ್ದು ಅದನ್ನು ಸಿದ್ಧ ವಸ್ತುವನ್ನಾಗಿ ಅದರಿಂದ ಕಬ್ಬಿಣದ ಉತ್ಪನ್ನಗಳನ್ನು ತಯಾರು ಮಾಡ್ತಕ್ಕಂಥದ್ದು ಕಬ್ಬಿಣದ ಅದಿರು. ಭೂಮಿಯಲ್ಲಿ ಕಬ್ಬಿಣದ ಅದಿರು ಭೂಮಿಯಲ್ಲಿ ಹೇರಳವಾಗಿ ದೊರೆಯುವ ಕಬ್ಬಿಣಾಂಶವುಳ್ಳ ಲೋಹದ ಖನಿಜ. ಕಬ್ಬಿಣದ ಅದಿರು ಅಂದರೆ ಇದು ಕಬ್ಬಿಣದ ಕಚ್ಚಾ ವಸ್ತು ಅಂದಹಾಗೆ, ಆ ಕಚ್ಚಾ ವಸ್ತುವನ್ನು ಬಳಸಿಕೊಂಡು ನಾವು ಕಬ್ಬಿಣವನ್ನು ತಯಾರಿಸ್ತೀವಿ. ಇದು ಕಬ್ಬಿಣಾಂಶವುಳ್ಳ ಲೋಹದ ಖನಿಜವಾಗಿದೆ ಅಂಥೇಳಿ ನಾವು ಹೇಳ್ತಾ ಬರ್ತೀವಿ. ಇದು ಕಬ್ಬಿಣದ ಉಕ್ಕಿನ ಕೈಗಾರಿಕೆಗಳಿಗೆ ಪ್ರಮುಖ ಕಚ್ಚಾ ವಸ್ತುವಾಗಿದೆ. ಎಸ್, ಇದು ಭಾರತದಲ್ಲಿ ಪ್ರಮುಖ 4 ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಅದಾವ. ಬೃಹತ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಅದಾವ. ಇಡೀ ಭಾರತದಲ್ಲಿ 10 ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಅದಾವ. 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 3 ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಸ್ಥಾಪನೆಯಾಗಿದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಆ ಕಬ್ಬಿಣ ಕೈಗಾರಿಕೆಗಳಿಗೆ ಹೋಗ್ತಕ್ಕಂಥದ್ದೇ ಕಬ್ಬಿಣದ ಅದಿರು ಅಂತ ಹೇಳ್ತೀವಿ. ಭಾರತದಲ್ಲಿ ಅಪಾರವಾದ ಕಬ್ಬಿಣ ಅದಿರಿನ ನಿಕ್ಷೇಪವಿದೆ. ಹಾಗಾದರೆ ಯಾವ್ಯಾವ ರಾಜ್ಯಗಳಲ್ಲಿ ಇವುಗಳ ನಿಕ್ಷೇಪಗಳು ಕಂಡು ಬರ್ತಾವ ಅಂದ್ರೆ ಒಡಿಸ್ಸಾ, ಕರ್ನಾಟಕ, ಛತ್ತೀಸ್ಗಢ, ಜಾರ್ಖಂಡ್ ರಾಜ್ಯಗಳಲ್ಲಿ ಹೆಚ್ಚಾಗಿ ಸಿಗುತ್ತದೆ. ನಾವು ಅಷ್ಟೇ ಅಲ್ಲ, ನಾವು ಒಂದು ಪ್ರಸ್ಥಭೂಮಿಯನ್ನು ಅಧ್ಯಯನ ಮಾಡ್ತೀವಿ ಭಾರತದ ಭೂಗೋಳಶಾಸ್ತ್ರ ಓದುವಾಗ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ಪ್ರದೇಶದಲ್ಲಿ ಅತಿ ಹೆಚ್ಚು ಖನಿಜ ಸಂಪನ್ಮೂಲಗಳು ಲಭ್ಯ ಆಗ್ತವೆ. ಅದನ್ನು ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಂತೇಳಿ ನಾವು ಕರೆಯುತ್ತೇವೆ. ಭಾರತದ ರೂರ್ ಎಂದು ಕರೆಯುತ್ತೇವೆ. ಇಂಡಿಯನ್ ಗೋಲ್ಡನ್ ಟ್ರ್ಯಾಂಗಲ್ ಅಂತೇಳಿ ಸಹಿತ ಅದನ್ನು ನಾವು ಕರಿತಾ ಬರ್ತೀವಿ ಅಂತೇಳಿ ಹೇಳ್ತೀವಿ. ಅದೇ ಥರ ಆ ಕಬ್ಬಿಣದ ಅದಿರು, ಅವುಗಳಲ್ಲಿ ಕಬ್ಬಿಣಾಂಶವನ್ನು ಆಧಾರವಾಗಿಟ್ಟುಕೊಂಡು ಯಾವ್ಯಾವ ಕಬ್ಬಿಣ ಅದಿರು ಎಷ್ಟೆಷ್ಟು ಪ್ರಮಾಣದ ಕಬ್ಬಿಣಾಂಶವನ್ನು ಹೊಂದಿದೆ ಅನ್ನೋದರ ಆಧಾರದ ಮೇಲೆ 4 ವಿಧಗಳಾಗಿ ಕಬ್ಬಿಣದ ಅದಿರನ್ನು ವಿಂಗಡಿಸಲಾಗುತ್ತದೆ. ಕ್ವಶನನ್ನು ಕೇಳ್ತಾನೆ, ಇದರಲ್ಲಿ ಯಾವ ಕಬ್ಬಿಣದಿರಿನಲ್ಲಿ ಅತಿ ಹೆಚ್ಚು ಕಬ್ಬಿಣಾಂಶವಿದೆ, ಅತಿ ಕಡಿಮೆ ಕಬ್ಬಿಣಾಂಶ ಕಂಡುಬರುವ ಅದಿರು ಯಾವುದು, ಕಬ್ಬಿಣದ ಅದಿರುಗಳು ಎಷ್ಟು ಅಂತೇಳಿ ನಮ್ಮ ಕ್ವಶನನ್ನು ಕೇಳ್ತಾ ಬರ್ತಾನೆ. ಹಾಗಾದರೆ ಕಬ್ಬಿಣದ ಅದಿರುಗಳು 4 ಅನ್ನೋದು ನಮಗೆ ಗೊತ್ತಿರಬೇಕು. 1 ಮ್ಯಾಗ್ನಟೈಟ್, 2 ಹೆಮಟೈಟ್, 3 ಲಿಮೊನೈಟ್ ಮತ್ತು ಸಿಡರೈಟ್ ಅಂಥೇಳಿ ನಾವು ಕರಿತಾ ಬರ್ತೀವಿ. 4 ಪ್ರಮುಖ ಕಬ್ಬಿಣದ ಅದಿರುಗಳು ಮ್ಯಾಗ್ನಟೈಟ್, ಹೆಮಟೈಟ್, ಲಿಮೊನೈಟ್ ಮತ್ತು ಸಿಡರೈಟ್ ಅಂಥೇಳಿ ಕರಿತಾ ಬರ್ತೀವಿ. ಹಾಗಾದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರು ಉತ್ಪಾದಿಸುವ ದೇಶಗಳು ಯಾವುವು? ಈ 4 ಅದಿರುಗಳು ನಮ್ಮಲ್ಲಿ ಸಿಗ್ತಾ ಬರ್ತಾವೆ ಇಡೀ ಭೂಮಿ ಒಳಗಂದ್ರೆ, ಯಾವ್ಯಾವ ರಾಷ್ಟ್ರಗಳು ಕಬ್ಬಿಣದ ಅದಿರುಗಳು ಹೆಚ್ಚಾಗಿ ಹೊಂದ್ಯಾವ, ಕಬ್ಬಿಣವನ್ನು ಉತ್ಪಾದಿಸ್ತಕ್ಕಂಥ ರಾಷ್ಟ್ರಗಳು ಯಾವ್ಯಾವು ಅಂದಾಗ, ಅತಿ ಹೆಚ್ಚು ಆಸ್ಟ್ರೇಲಿಯಾ, 2ನೇ ಅತಿ ಹೆಚ್ಚು ಬ್ರೆಜಿಲ್, 3ನೇ ಅತಿ ಹೆಚ್ಚು ಚೀನಾ, 4ನೇದೇ ಬರ್ತಕ್ಕಂಥದ್ದೇ ನಮ್ಮ ಭಾರತ. ಕಬ್ಬಿಣವನ್ನು ಉತ್ಪಾದಿಸ್ತಕ್ಕಂಥ ರಾಷ್ಟ್ರಗಳಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ ಅಂತೇಳಿ ನಾವು ಹೇಳ್ತಾ ಬರ್ತೀವಿ.
ಭೂಮಿಯ ಮೇಲ್ಪದರದಲ್ಲಿ ಶೇಕಡಾ 5.2% ಕಬ್ಬಿಣದಿರಿನಿಂದ ಕೂಡಿದೆ. ಭೂಮಿಯ ಮೇಲ್ಪದರದಲ್ಲಿ ಅತಿ ಹೆಚ್ಚು ಸಿಗುವ ಲೋಹ ಅಲ್ಯೂಮಿನಿಯಂ, ಅದು 8%. ಭೂಮಿಯ ಮೇಲ್ಪದರದಲ್ಲಿ ಎರಡನೇ ಅತಿ ಹೆಚ್ಚು ಕಂಡುಬರುವ ಲೋಹನೇ ಕಬ್ಬಿಣ, 5.2% ಅಂಥೇಳಿ ನಾವು ಕರಿತಾ ಬರ್ತೀವಿ. ಹಾಗಾದರೆ ಒಂದೊಂದಾಗಿ ನಾವು ನೋಡ್ತಾ ಬಂದೇವಂದ್ರೆ ಮೊದಲನೇದು ಮ್ಯಾಗ್ನಟೈಟ್ ಅಂಥೇಳಿ ಕರಿತೀವಿ. ಮ್ಯಾಗ್ನಟೈಟ್ Fe3O4 ಅಂತ ಕರಿತೀವಿ. ಇದರ ಅಣುಸೂತ್ರ Fe3O4. ಕಬ್ಬಿಣದ ಅದಿರುಗಳಲ್ಲಿ ಮ್ಯಾಗ್ನಟೈಟ್ ಅತ್ಯುತ್ತಮ ದರ್ಜೆಯ ಅದಿರು, ಅತ್ಯುತ್ತಮ ಕಬ್ಬಿಣಾಂಶ ಹೊಂದಿದ ಅದಿರು, ಅತಿ ಹೆಚ್ಚು ಕಬ್ಬಿಣಾಂಶ ಕಂಡುಬರುವ ಅದಿರು ಯಾವುದಂದ್ರೆ ನಾವು ಮ್ಯಾಗ್ನಟೈಟ್ ಅಂತೇಳಿ ಕರಿತೀವಿ. ಇದು ಶೇಕಡಾ 72% ಕಬ್ಬಿಣಾಂಶವನ್ನು ಹೊಂದಿದೆ. ಶೇಕಡಾ 100 to 72% ಕಬ್ಬಿಣಾಂಶ ಎಲ್ಲದ ಅಂದರೆ ಅದು ನಾವು ಮ್ಯಾಗ್ನಟೈಟ್ ಅಂತ ಕರಿತೀವಿ. ಅತ್ಯುತ್ತಮ ದರ್ಜೆಯ ಕಬ್ಬಿಣದ ಅದಿರು. ಇದು ಕಂದು ಮತ್ತು ಕಪ್ಪು ಬಣ್ಣದಿಂದ ಕಂಡುಬರೋದ್ರಿಂದ ಯಾವ ಅದಿರನ್ನು ಕಪ್ಪು ಅದಿರು ಎಂದು ಕರೀತಾರೆ ಅಂತ ಕ್ವಶನ್ ಕೇಳ್ತಾನೆ. ಅದೇ ಮ್ಯಾಗ್ನಟೈಟ್ ಕಂದು ಅಥವಾ ಕಪ್ಪು ಬಣ್ಣವನ್ನು ಹೊಂದಿದೆ. ಇದು ಒಡಿಸ್ಸಾ, ಜಾರ್ಖಂಡ್, ಕರ್ನಾಟಕ, ಗೋವಾ, ಆಂಧ್ರ ಪ್ರದೇಶ್, ತಮಿಳುನಾಡು ರಾಜ್ಯಗಳಲ್ಲಿ ಅತಿ ಹೆಚ್ಚು ಕಂಡು ಬರ್ತಕ್ಕಂಥದ್ದೇ ಮ್ಯಾಗ್ನಟೈಟ್ ಅಂಥೇಳಿ ಕರಿತೀವಿ. ದೇಶದ ಮ್ಯಾಗ್ನಟೈಟ್ ಅದರಿಂದ ಶೇಕಡಾ 89%ರಷ್ಟು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದರೆ ಅದು ನಾವು ಕರ್ನಾಟಕ ಅಂತ ಹೇಳ್ತೀವಿ. ಇದು ಉತ್ತಮ ಅಯಸ್ಕಾಂತ ಗುಣವನ್ನು ಹೊಂದಿದೆ. ಯಾವುದು ಮ್ಯಾಗ್ನೆಟೈಟು ಉತ್ತಮ ಅಯಸ್ಕಾಂತ ಗುಣವನ್ನು ಹೊಂದಿದೆ ಅಂಥೇಳಿ ಹೇಳ್ತೀವಿ. ಅಯಸ್ಕಾಂತ ಗುಣ ಹೊಂದಿದೆ ಅಂದರೆ ಅರ್ಥ ಅದರಲ್ಲಿ ಕಬ್ಬಿಣಾಂಶ ಉತ್ತಮ ದರ್ಜೆಯಲ್ಲಿದೆ, ಅತಿ ಹೆಚ್ಚು ಕಬ್ಬಿಣಾಂಶ ಕಂಡು ಬರ್ತದೆ ಅಂಥೇಳಿ ನಾವು ಹೇಳ್ತಾ ಬರ್ತೀವಿ. ನೆಕ್ಸ್ಟ್ ಮುಂದಕ್ಕೆ ಹೋದೇವಂದ್ರೆ ಹೆಮಟೈಟ್ ಅಂತ ಕರಿತೀವಿ. ಹೆಮಟೈಟ್ ಇದು ಕಬ್ಬಿಣದ ಅದಿರುಗಳನ್ನು ನೋಡ್ತಾ ಬಂದಾಗ ಇದು ಎರಡನೇ ಸ್ಥಾನದಲ್ಲಿ ಬರ್ತದೆ. ಈ ಅದಿರು ಶೇಕಡಾ 70%ರಷ್ಟು ಕಬ್ಬಿಣಾಂಶವನ್ನು ಹೊಂದಿರ್ತದೆ ಅಂತ ಹೇಳ್ತೀವಿ. ಇದು ಎರಡನೇ ಅತಿ ಹೆಚ್ಚು ಕಬ್ಬಿಣಾಂಶ ಹೊಂದಿರುವ ಅದಿರು ಯಾವುದಂದ್ರೆ ನಾವು ಹೆಮಟೈಟ್ ಅಂತೇಳಿ ಕರಿತೀವಿ. ಇದರ ಬಣ್ಣ ಕೆಂಪು, ಹಾಗಾಗಿ ಇದನ್ನು ಕೆಂಪು ಅದಿರು ಅಂತೇಳಿ ಸಹಿತ ನಾವು ಕರಿತಾ ಬರ್ತೀವಿ. ಇದು ಪ್ರಮುಖವಾಗಿ ಯಾವ್ಯಾವ ರಾಜ್ಯಗಳಲ್ಲಿ ನಿಕ್ಷೇಪಗಳನ್ನು ಹೊಂದಿದೆ ಅನ್ನೋದಾದ್ರೆ ನೋಡ್ತಾ ಬಂದ್ರೆ ಆಂಧ್ರ ಪ್ರದೇಶ್, ಜಾರ್ಖಂಡ್, ಮಧ್ಯಪ್ರದೇಶ್, ಕರ್ನಾಟಕ, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಹೆಮಟೈಟ್ ಅದಿರಿನ ನಿಕ್ಷೇಪಗಳು ಹೆಚ್ಚಾಗಿ ಸಿಗ್ತಾ ಬರ್ತವೆ. ಇಡೀ ಪ್ರಪಂಚದಾದ್ಯಂತ ಇಡೀ ಭೂಮಿಯ ಮೇಲೆ ಅತಿ ಹೆಚ್ಚು ಸಿಗ್ತಕ್ಕಂಥ ಅದಿರು ಯಾವುದಂದ್ರೆ ನಾವು ಹೆಮಟೈಟ್ ಅಂತ ಕರಿತೀವಿ. ಎಲ್ಲ ಕಡೆ ಇದರ ನಿಕ್ಷೇಪಗಳು ಕಂಡು ಬರ್ತವೆ. ಭಾರತದಲ್ಲಿ ಅತಿ ಹೆಚ್ಚು ಹೆಮಟೈಟ್ ಅದಿರನ್ನು ಹೊಂದಿದ ರಾಷ್ಟ್ರವಾಗಿದೆ ಭಾರತ. ಅತಿ ಹೆಚ್ಚು 4 ಅದಿರುಗಳಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರುವ ಅದಿರು ಯಾವುದಂದ್ರೆ ನಾವು ಹೆಮಟೈಟ್ ಅಂತೀವಿ. ಭಾರತ ಅತಿ ಹೆಚ್ಚು ಹೆಮಟೈಟ್ ಅದಿರನ್ನು ಹೊಂದಿದ ರಾಷ್ಟ್ರವಾಗಿದೆ. ನೆಕ್ಸ್ಟ್ ನಾವು ಹಂಗೆ ಮುಂದಿನ ಅದಿರಕ್ಕೆ ಹೋದೇವು ಅಂದರೆ ನಮ್ಗೆ ಲಿಮೋನೈಟ್ ಸಿಗ್ತದೆ. ಲಿಮೋನೈಟ್ ಇದು ಶೇಕಡಾ 60%ರಷ್ಟು ಕಬ್ಬಿಣಾಂಶವನ್ನು ಹೊಂದಿದೆ. ಶೇಕಡಾ 60%ರಷ್ಟು ಕಬ್ಬಿಣಾಂಶ ಹೊಂದಿದ ಅದಿರು ಯಾವುದು ಅಂದರೆ ಲಿಮೋನೈಟ್. ಬರ್ತಾ ಬರ್ತಾ ಕಬ್ಬಿಣಾಂಶ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಬರ್ತಾ ಇದೆ. ಇದು ಹಳದಿ ಮತ್ತು ಕಂದು ಬಣ್ಣದ ಅದಿರಾಗಿದ್ದು ಇದು ಪಶ್ಚಿಮ ಬಂಗಾಳದ ರಾಣಿಗಂಜ್ನಲ್ಲಿ ಸಿಗ್ತದೆ, ಉತ್ತರಾಖಂಡದ ಗಡವಾಲ್ ಜಿಲ್ಲೆಯಲ್ಲಿ ಸಿಗ್ತದೆ, ಉತ್ತರ ಪ್ರದೇಶದ ಮುಜಾಫರ್ ಜಿಲ್ಲೆಯಲ್ಲಿ ಸಿಗ್ತದೆ, ಹಿಮಾಚಲ ಪ್ರದೇಶದ ಕಾಂಗ್ರಾ ಕೊಳದಲ್ಲಿ, ಕಾಂಗ್ರಾ ಕಣಿವೆಯಲ್ಲಿ ಹೆಚ್ಚಾಗಿ ಸಿಗ್ತದೆ. ಹಾಗಾಗಿ ಇದನ್ನು ನಾವು ಲಿಮೋನೈಟು ಭಾರತದಲ್ಲಿ ಹೇರಳವಾಗಿ ಸಿಗೋದು ಕಡಿಮೆ, ರೇರು ಅತಿ ಕಡಿಮೆ ಎಲ್ಲೆಲ್ಲಿ ಸಿಗ್ತದೆ ಸಿಗ್ತಕ್ಕಂಥ ಪ್ರದೇಶ ಅಂದ್ರೆ ರಾಣಿಗಂಜ್, ಗಡ್ವಾಲ್, ಹಿಮಾಚಲ ಪ್ರದೇಶದ ಕಾಂಗ್ರಾ, ಉತ್ತರ ಪ್ರದೇಶದ ಮುಜಾಫರ್ ಅಂಥೇಳಿ ನಾವು ಕರಿತಾ ಬರ್ತೀವಿ. ಮುಂದಿನ ಅದಿರು ಹೋದಾಗ ನಾವು ಸಿಡರೈಟ್ ಬರ್ತದೆ. ಇದು ಅತ್ಯಂತ ಕೆಳ ದರ್ಜೆಯ ಅದಿರಾಗಿದೆ. ಇದರಲ್ಲಿ ಸುಣ್ಣದ ಅಂಶ ಹೆಚ್ಚು, ಕಬ್ಬಿಣಾಂಶ ಕಡಿಮೆ. ಹಾಗಾಗಿ ಇದು ಬರೀ 50%ರಷ್ಟು ಕಬ್ಬಿಣಾಂಶ ಹೊಂದಿದ್ರೆ ಇನ್ನು 50%ರಷ್ಟು ಸುಣ್ಣದ ಅಂಶ ಹೊಂದಿದೆ. ಇದು ಕಂದು ಬಣ್ಣದ ಅದಿರಾಗಿದ್ದು ಇದು ನಮ್ಮ ಭಾರತದಲ್ಲಿ ಕಂಡುಬರುವುದಿಲ್ಲ. ಸಿಡರೇಟ್ ಅದಿರು ಭಾರತದಲ್ಲಿ ಕಂಡುಬರುವುದಿಲ್ಲ ಅನ್ನೋದು ನಮ್ಗೆ ಗೊತ್ತಿರಬೇಕು. ಏನು ಕ್ವಶನನ್ನು ಕೇಳ್ತಾನೆ ಇದ್ರ ಮೇಲೆ ಅಂದ್ರೆ ಅತಿ ಹೆಚ್ಚು ಸಿಗತಕ್ಕಂಥ ರಾಜ್ಯಗಳ ಮೇಲೆ ಕೇಳ್ತಾನೆ. ಅತಿ ಹೆಚ್ಚು ನಿಕ್ಷೇಪಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾನೆ. ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯಗಳು ಯಾವು ಅಂತೇಳಿ ನಮ್ಗೆ ಕ್ವಶನ್ ಕೇಳ್ತಾನೆ. ಅತ್ಯುತ್ತಮ ದರ್ಜೆಯ ಕಬ್ಬಿಣದ ಅದಿರು ಯಾವುದು ಅಂತ ಕೇಳ್ತಾನೆ. ಅತಿ ಕಡಿಮೆ ದರ್ಜೆಯ ಕಬ್ಬಿಣದ ಅದಿರು ಯಾವುದು ಅಂತೇಳಿ ನಮ್ಗೆ ಕ್ವಶನನ್ನು ಕೇಳ್ತಾ ಬರ್ತಾನೆ. ಅದೇ ಥರ ನಾವು ಮುಂದೆ ಹೋದೆವು ಅಂದ್ರೆ ಒಟ್ಟಾರೆ 4 ಅದಿರುಗಳು ಬಂದಾಗ ಕಬ್ಬಿಣದ ಅದಿರು ಅಂತ ಕರಿತೀವಿ. ಹಾಗಾದರೆ ಭಾರತದಲ್ಲಿ ಒಟ್ಟಾರೆ ಅದಿರುಗಳು ಬಂದಾಗ ನಿಕ್ಷೇಪಗಳು ಎಲ್ಲೆಲ್ಲಿ ಕಂಡು ಬರ್ತಾವೆ ಅಂದ್ರೆ ಒಡಿಸ್ಸಾ,
ಜಾರ್ಖಂಡ್, ಮಧ್ಯಪ್ರದೇಶ್, ಛತ್ತೀಸ್ಗಢ್, ಕರ್ನಾಟಕ ಮತ್ತು ಗೋವಾ ರಾಜ್ಯಗಳಲ್ಲಿ ಕೇಂದ್ರೀಕೃತವಾಗಿದೆ ಅತಿ ಹೆಚ್ಚು ಕಬ್ಬಿಣದ ಅದಿರುಗಳು. ಭಾರತದ ಒಟ್ಟು ಕಬ್ಬಿಣ ಅದಿರಿನ ನಿಕ್ಷೇಪಗಳಲ್ಲಿ ಶೇಕಡ 95% ಈ ಮೇಲೆ ಕಾಣಿಸ್ತಕ್ಕಂಥ ಒಡಿಸ್ಸಾ, ಜಾರ್ಖಂಡ್, ಮಧ್ಯಪ್ರದೇಶ್, ಛತ್ತೀಸ್ಗಢ್, ಕರ್ನಾಟಕ, ಗೋವಾ ರಾಜ್ಯಗಳಲ್ಲಿ ಭಾರತದ 100%ನಲ್ಲಿ ಸಿಗ್ತಾ ಇದೆ. ಅಂದರೆ ಇದರಲ್ಲಿ ಕೇಂದ್ರೀಕೃತ ಆಗಿರೋದು 95% ಅಂಥೇಳಿ ಕರಿತೀವಿ. ಉಳಿದ 5% ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಕಂಡು ಬರ್ತದೆ, ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಕಂಡು ಬರ್ತದೆ, ರಾಜಸ್ಥಾನ್ ರಾಜ್ಯದಲ್ಲಿ ಕಂಡು ಬರ್ತದೆ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಕಂಡು ಬರ್ತದೆ ಅಂತ ಹೇಳ್ತೀವಿ. ಹಾಗೆ ನಾವು ಮುಂದಕ್ಕೆ ಹೋದಂಗಂದ್ರೆ ನೆಕ್ಸ್ಟ್ ಒಂದೊಂದು ರಾಜ್ಯದಲ್ಲಿ ನೋಡ್ತಾ ಬಂದೆವು ಅಂದ್ರೆ ಒಡಿಸ್ಸಾ ಅತಿ ಹೆಚ್ಚು ಕಬ್ಬಿಣದ ಅದಿರು ಉತ್ಪಾದಿಸುವ ರಾಜ್ಯ ಅಂತ ಕರಿತೀವಿ. ಒಡಿಸ್ಸಾ ಅತಿ ಹೆಚ್ಚು ಕಬ್ಬಿಣದ ಅದಿರು ಉತ್ಪಾದಿಸುವ ರಾಜ್ಯ. ಇದು ಮ್ಯಾಗ್ನೆಟೈಟ್ ಮತ್ತು ಹೆಮಟೈಟನ್ನು ಹೊಂದಿದೆ. ಮ್ಯಾಗ್ನೆಟೈಟ್ ಮತ್ತು ಹೆಮಟೈಟನ್ನು ಉತ್ಪಾದಿಸುವುದಲ್ಲ ನಿಕ್ಷೇಪ, ದೇಶದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರು ಉತ್ಪಾದಿಸುವ ರಾಜ್ಯ ಒಡಿಸ್ಸಾ, ಮ್ಯಾಗ್ನೆಟೈಟ್ ಮತ್ತು ಹೆಮಟೈಟ್ ಅಂಥೇಳಿ ಕರಿತಾ ಬರ್ತೀವಿ. ಹಾಗಾದರೆ ಕ್ವಶನ್ ಕೇಳ್ತಾನ, ಮಯೂರ್ಭಂಜ್, ಕಿಯೋಂಜಾರ್ ಮತ್ತು ಕಟಕ್ ಇವು ಯಾವ ನಿಕ್ಷೇಪಗಳಿಗೆ ಪ್ರಸಿದ್ಧವಾಗಿವೆ ಅಂದರೆ ನಮ್ಗೆ ಗೊತ್ತಿರಬೇಕು ಕಬ್ಬಿಣದ ಅದಿರಿನ ನಿಕ್ಷೇಪಗಳಿಗೆ. ಒಡಿಸ್ಸಾದ ಸುಂದರ್ಗಢ್, ಮಯೂರ್ಭಂಜ್, ಕಿಯೋಂಜಾರ್, ಕಟಕ್, ಕೊರಪುಟ್ ಪ್ರಮುಖ ಪ್ರದೇಶಗಳಲ್ಲಿ ನಮಗೆ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಕಂಡುಬರ್ತವೆ. ಇಲ್ಲಿನ ಕಬ್ಬಿಣದ ಅದಿರು ಜಮ್ಷೆಡ್ಪುರ್, ದುರ್ಗಾಪುರ, ರೂರ್ಕೆಲಾ, ಬೊಕ್ಯಾರೋ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿಗೆ ಪೂರೈಸಲಾಗುವುದು. ಕಬ್ಬಿಣದ ಅದಿರುಗಳು ಬೇಕಾಗಿರೋದೇ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿಗೆ. ಇಲ್ಲಿ ಸಿಗ್ತಕ್ಕಂಥ ಎಲ್ಲ ಪ್ರದೇಶಗಳಿಂದ ಕಬ್ಬಿಣದ ಅದಿರು ಎಲ್ಲಿಗೆ ಸರಬರಾಜು ಮಾಡಲಾಗುತ್ತದೆ ಅಂದರೆ ಅದು ರೂರ್ಕೆಲಾ, ಬೊಕ್ಯಾರೋ, ದುರ್ಗಾಪುರ ಮತ್ತು ಜಮ್ಷೆಡ್ಪುರ ಕೈಗಾರಿಕೆಗಳಿಗೆ ಅಂತೇಳಿ ನಾವು ಹೇಳ್ತಾ ಬರ್ತೀವಿ. ಅದೇ ಥರ ನಾವು ಮುಂದಕ್ಕೆ ಹೋದೆವು ಅಂದರೆ ಕರ್ನಾಟಕ ರಾಜ್ಯ ಕಬ್ಬಿಣದ ಅದಿರಿನ ನಿಕ್ಷೇಪದಲ್ಲಿ ದೇಶದಲ್ಲಿ ಮೊದಲ ಸ್ಥಾನ. ನಿಕ್ಷೇಪಗಳು ಹೈಯೆಸ್ಟ್ ಅದಾವ, ಉತ್ಪಾದನೆಯಲ್ಲಿ ನಾವು ಒಂದು ಸ್ವಲ್ಪ ಹಿಂದಿದ್ದೀವಿ ಅಂತ ಹೇಳ್ತೀವಿ. ನಿಕ್ಷೇಪದಲ್ಲಿ ಮೊದಲ ದೇಶ ಕರ್ನಾಟಕ, ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿ, ಉತ್ಪಾದನೆಯಲ್ಲಿ ಎರಡನೇ ಸ್ಥಾನ ಅಂತೇಳಿ ನಾವು ಕರಿತಾ ಬರ್ತೀವಿ. ಕರ್ನಾಟಕದಾಗ ಎಲ್ಲೆಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಕಂಡು ಬರ್ತಾವಂದ್ರೆ ಬಳ್ಳಾರಿ, ಚಿಕ್ಕಮಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಗದಗ ಜಿಲ್ಲೆಗಳಲ್ಲಿ ಕಂಡು ಬರ್ತವೆ ಅಂತ ಹೇಳ್ತೀವಿ. ಬಳ್ಳಾರಿ ಅಪಾರವಾದ ನಿಕ್ಷೇಪವನ್ನು ಹೊಂದಿದ್ದು ಕರ್ನಾಟಕದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಅತಿ ಹೆಚ್ಚು ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಹೊಂದಿರುವ ಜಿಲ್ಲೆ ಬಳ್ಳಾರಿ ಅಂತ ಹೇಳ್ತೀವಿ. ಬಳ್ಳಾರಿಯ ಹೊಸಪೇಟೆ, ಸಂಡೂರು, ಸಂಡೂರಿನ ಸಮೀಪದಲ್ಲಿ ದೋಣಿಮಲೈ, ವಿಭೂತಿಗುಡ್ಡ, ಬೆಳಗಾಳ, ಕುಮಾರಸ್ವಾಮಿ ಬೆಟ್ಟ, ತಿಮ್ಮಪ್ಪನ ಗುಡಿ, ದೇವಾದ್ರಿ, ರಾಮದುರ್ಗ ಮುಂತಾದ ಪ್ರದೇಶಗಳಲ್ಲಿ ನಮಗೆ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಮತ್ತು ಉತ್ಪಾದನೆಯನ್ನು ಮಾಡ್ತಕ್ಕಂಥ ಪ್ರದೇಶಗಳಾಗಿವೆ ಅಂಥೇಳಿ ಹೇಳ್ತಾ ಬರ್ತೀವಿ. ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಅಂತ ಬಂದಾಗ ಇದು ನಿಕ್ಷೇಪದಲ್ಲಿ ಎರಡನೇ ಸ್ಥಾನದಲ್ಲಿದೆ. ಬಾಬಾ ಬುಡನ್ಗಿರಿಯಲ್ಲಿ ಸಿಗ್ತದೆ, ಕೆಮ್ಮಣ್ಣುಗುಂಡಿಯಲ್ಲಿ ಸಿಗ್ತದೆ, ಕುದುರೆಮುಖದ ಗಂಗಾಮೂಲ, ಕಲ್ಲತಗಿರಿ, ಜೇನುಸುರಿ ಪ್ರದೇಶಗಳಲ್ಲಿ ಸಿಗ್ತದೆ. ಅದೇ ಥರ ಚಿತ್ರದುರ್ಗದ ಹೊಸದುರ್ಗದಲ್ಲಿ ಸಿಗ್ತದೆ, ಸಾಸಲು ಪ್ರದೇಶಗಳಲ್ಲಿ ಸಿಗ್ತದೆ, ಬಾಗಲಕೋಟೆಯ ಅಮೀನ್ಗಢ್ನಲ್ಲಿ ಮತ್ತು ತುಮಕೂರಿನ ಚಿಕ್ಕನಾಯಕನಹಳ್ಳಿ, ಹುಳಿಯಾರು, ಶಿವಮೊಗ್ಗದ ಕುಂಶಿ, ಶಂಕರಗುಡ್ಡ, ಸಿದ್ದರಹಳ್ಳಿಗಳಲ್ಲಿ ನಮಗೆ ನಿಕ್ಷೇಪಗಳು ಸಿಗ್ತವೆ ಅನ್ನೋದು ನಮಗೆ ಗೊತ್ತಿರಬೇಕು. ಚಿಕ್ಕಮಗಳೂರು ಕುದುರೆಮುಖ ಕಬ್ಬಿಣದ ಅದಿರು, ಕೆಮ್ಮಣ್ಣುಗುಂಡಿ ಕಬ್ಬಿಣದ ಅದಿರು, ಬಾಬಾ ಬುಡನ್ಗಿರಿ ಕಬ್ಬಿಣದ ಅದಿರು ಅನ್ನೋದು ನಮಗೆ ಗೊತ್ತಿರಬೇಕು. ಬಳ್ಳಾರಿಯ ಸಂಡೂರು ಕಬ್ಬಿಣದ ಅದಿರು ಅಂತೇಳಿ ನಮಗೆ ಗೊತ್ತಿರಬೇಕು. ಕರ್ನಾಟಕದ ಈ ಎಲ್ಲ ಪ್ರದೇಶಗಳಲ್ಲಿ ಕಬ್ಬಿಣದ ನಿಕ್ಷೇಪಗಳು ಉತ್ಪಾದನೆಯನ್ನು ಮಾಡ್ತಕ್ಕಂಥ ಪ್ರದೇಶಗಳಾದರೆ ಆ ಅದಿರು ಎಲ್ಲಿಗೆ ಕಳಿಸ್ತೀವಿ ಅಂದರೆ ನಾವು ಕರ್ನಾಟಕದಲ್ಲಿ ಎರಡು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಅದಾವ, ಒಂದು ಭದ್ರಾವತಿ, ಇನ್ನೊಂದು ಜಿಂದಾಲ್. ಇವೆರಡಕ್ಕೂ ಪೂರೈಕೆ ಆಗ್ತಕ್ಕಂಥ ಪ್ರಮುಖ ನಿಕ್ಷೇಪಗಳು ಇವುಗಳಾಗಿವೆ ಅಂಥೇಳಿ ಹೇಳ್ತಾ ಬರ್ತೀವಿ. ನೆಕ್ಸ್ಟ್ ಛತ್ತೀಸ್ಗಢ ರಾಜ್ಯ ಅಂತ ಬಂದೆವು ಅಂದ್ರೆ ಈ ರಾಜ್ಯದಲ್ಲಿ ಕಬ್ಬಿಣದ ಅದಿರು ಸಿಗುವ ಪ್ರದೇಶಗಳು ಬಸ್ತಾರ್, ಬೈಲಾದಿಲ್, ದುರ್ಗ, ದೆಹಲಿ, ರಾಜರ್ ಕಬ್ಬಿಣದ ಅದಿರು ಉತ್ಪಾದಿಸಲಾಗುತ್ತದೆ. ಈ ಅದಿರು ಬಿಲಾಯಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿಗೆ ಪೂರೈಸಲಾಗುವುದು. ಜಾರ್ಖಂಡ್ ಅಂತ ಬಂದ್ರೆ ರಾಜ್ಯದಲ್ಲಿ ಸಿಂಗ್ಭೂಮ್ನಾಗ ಸಿಗ್ತಾವ, ಪಾಲಮೋ ಅನ್ನೋ ಪ್ರದೇಶದಲ್ಲಿ ಸಿಗ್ತಾವ, ಹಜರಿಬಾಗ್ ಪ್ರಸ್ಥಭೂಮಿಯಲ್ಲಿ ಸಿಗ್ತಾವ, ಧನ್ಬಾದ್ ಪ್ರದೇಶದಲ್ಲಿ ಸಿಗ್ತಾವ, ರಾಂಚಿ ಜಿಲ್ಲೆಗಳಲ್ಲಿ ಸಿಗ್ತದೆ ಅಂತೇಳಿ ಹೇಳ್ತೀವಿ. ಅಲ್ಲಿ ಉತ್ಪಾದಿಸಲಾಗ್ತದೆ ಅಂತ ಹೇಳ್ತೀವಿ. ಈ ಅದಿರು ಇಸ್ಕೋ, ಇಂಡಿಯನ್ ಐರನ್ ಆ್ಯಂಡ್
ಸ್ಟೀಲ್ ಕಂಪ್ನಿ ಅಂತ ಕರಿತೀವಿ, ಜಮ್ಷೆಡ್ಪುರ್ ಬೊಕ್ಯಾರೋ ಕಬ್ಬಿಣ ಉಕ್ಕಿನ ಕೈಗಾರಿಕೆಗಳಿಗೆ ಪೂರೈಸಲಾಗುವುದು. ಭಾರತ ಅತಿ ಹೆಚ್ಚು ಕಬ್ಬಿಣದಾದಿರು ರಫ್ತು ಮಾಡುವ ದೇಶಗಳಲ್ಲಿ ಜಪಾನ್, ದಕ್ಷಿಣ ಕೊರಿಯಾ, ನೆದರ್ಲ್ಯಾಂಡ್ ದೇಶಗಳು ಆಗಿವೆ. ಅತಿ ಹೆಚ್ಚು ರಫ್ತನ್ನು ಮಾಡ್ತಕ್ಕಂಥದ್ದು ನಾವು ಜಪಾನ್, ದಕ್ಷಿಣ ಕೊರಿಯಾ ಮತ್ತು ನೆದರ್ಲ್ಯಾಂಡ್ ದೇಶಗಳಿಗೆ ಅತಿ ಹೆಚ್ಚು ರಫ್ತು ಮಾಡ್ತೀವಿ ಅಂಥೇಳಿ ಗೊತ್ತಿರಬೇಕು. ಎಸ್, ಮುಂದಿನ ತಿಂಗಳು 1ನೇ ತಾರೀಕಿನಂದು 23ನೇ ಬ್ಯಾಚ್ ಪ್ರಾರಂಭವಾಗುತ್ತಿದ್ದು ಆಸಕ್ತ ಅಭ್ಯರ್ಥಿಗಳು ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಗೆ ಪ್ರವೇಶಾತಿಯನ್ನು ಪಡಿಬೋದು. ಎಲ್ಲ ಥರದ ಕೋರ್ಸಸ್ಗಳಿಗೂ ಇಲ್ಲಿ ಕೋಚಿಂಗನ್ನು ಕೊಡಲಾಗ್ತದೆ. ಪಿ ಡಿ ಒ, ವಿಶೇಷವಾಗಿ ನೆಕ್ಸ್ಟ್ ಬರ್ತಕ್ಕಂಥ ಕಾಲ್ ಫಾರ್ಮ್ ಪಿ ಡಿ ಒ ಮತ್ತು ಹೈಸ್ಕೂಲ್ ಟೀಚರ್, ಪ್ರೈಮರಿ ಸ್ಕೂಲ್ ಟೀಚರ್ಗಳಿಗೆ ಸಂಬಂಧಿಸಿದಂತೆ ಆಪ್ಷನಲ್ ಇಂಗ್ಲೀಷ್, ಸೋಷಿಯಲ್ ಸೈನ್ಸ್ ಟೀಚರ್ಗಳಿಗೆ ಸಪ್ರೇಟ್ ಆದ ಕ್ಲಾಸಸ್ಗಳನ್ನು ಮಾಡ್ತಾಯಿದ್ದು ಆಸಕ್ತ ಅಭ್ಯರ್ಥಿಗಳು ಪ್ರವೇಶಾತಿಯನ್ನು ಪಡಿಬೋದು ಅಂತ ಹೇಳ್ತಾ ಮುಂದಿನ ಹೋದೆ ಅಂದರೆ ನಮ್ಗೆ ಕಲ್ಲಿದ್ದಲು ಸಿಗ್ತದೆ. ಇದ್ದಲು ಅನ್ನೋದು ನಮಗೆ ಗೊತ್ತು, ಅದೇ ಕಲ್ಲಿದ್ದಲು, ಕಲ್ಲುಗಳ ರೂಪದಲ್ಲಿ ಸಿಗ್ತಕ್ಕಂಥದ್ದನ್ನು ನಾವು ಕಲ್ಲಿದ್ದಲು. ಇದು ಒಂದು ಇಂಧನ. ಕಲ್ಲಿದ್ದಲು ಒಂದು ಸುಲಭವಾಗಿ ಉರಿಯುವ ಸಾವಯವ ಜೈವಿಕಾಂಶ ವಸ್ತು. ಸುಲಭವಾಗಿ ಇದು ಹತ್ಕೊಳ್ಳೋ ಯಾವ ಥರ, ನಾವು ಇದ್ದಲನ್ನು ನಾವು ಐರನ್ ಇಸ್ತ್ರಿ ಪೆಟ್ಟಿಗೆ ಹಾಕಬೇಕಾದ್ರೆ ಇದ್ದಲನ್ನು ಬೆಂಕಿ ಹಚ್ಚಿದಾಗ ಅದು ಸುಲಭವಾಗಿ ಉರುಕುವಂತ ಹೋಗ್ತಾ ನಮ್ಗೆ ಉಷ್ಣಾಂಶವನ್ನು ಕೊಡ್ತದೆ. ಅದೇ ಥರ ಕಲ್ಲಿದ್ದಲು ಸಹಿತ ಸುಲಭವಾಗಿ ಉರಿಯುವ ಜೈವಿಕಾಂಶ. ಇಂಗಾಲ ಪ್ರಧಾನವಾಗಿರುವ ಖನಿಜ. ಈ ಕಲ್ಲಿದ್ದಲಲ್ಲಿ ಯಾವ ಪ್ರಮಾಣದ ಯಾವ ಖನಿಜ ಹೆಚ್ಚದ ಅಂದರೆ ಅದು ಕಾರ್ಬನ್ ಹೆಚ್ಚದ. ಕಾರ್ಬನ್ ಇರೋದ್ರಿಂದ ಇದನ್ನು ನಾವು ಇಂಧನ ಅಂತೇಳಿ ಕರಿತೀವಿ. ಇದು ಪದರು ಶಿಲೆ, ಜಲಜು ಶಿಲೆಗಳಲ್ಲಿ ಕಂಡುಬರುತ್ತದೆ. ಶಿಲೆ ಮೀನ್ಸ್ ಕಲ್ಲು. ಆ ಪದರು ಶಿಲೆಗಳಲ್ಲಿ ಕೇಂದ್ರೀಕೃತ ಆಗಿರೋದೇ ಕಲ್ಲಿದ್ದಲು. ಆ ಜಲಜ ಶಿಲೆಗಳಲ್ಲಿ ಕೇಂದ್ರೀಕೃತ ಆಗಿರೋದೇ ಕಲ್ಲಿದ್ದಲು ಅಂಥೇಳಿ ಕರಿತೀವಿ. ಕಲ್ಲಿದ್ದಲು ಜೈವಿಕ ಅಂಶಗಳಿಂದ ಉತ್ಪತ್ತಿಯಾಗಿದ್ದು ಇದು ಕಾರ್ಬನಿಕ್ ಫೆರಸ್ ಅವಧಿಯಲ್ಲಿ ಪೃಥ್ವಿಯ ಸ್ಥಾನ ಪಲ್ಲಟ ಅಂತ ಹೇಳ್ತೀವಿ. ಇಡೀ ಹಿಮಾಲಯ ಪರ್ವತಗಳು ಹೆಂಗೆ ನಿರ್ಮಾಣಗೊಂಡವು ಅಂದರೆ ಭೂಮಿಯ ಮೇಲ್ಭಾಗದಿದ್ದಿರ್ತಕ್ಕಂಥ ಶಿಲೆಗಳು ಭೂಮಿಯ ಮೇಲ್ಭಾಗಕ್ಕೆ ಬಂದವು. ಎರಡು ಭೂಖಂಡಗಳ ಸಂಚಯನ ಕಾರ್ಯದಿಂದ ಹಿಮಾಲಯ ಪರ್ವತಗಳು ನಿರ್ಮಾಣ ಆದವು ಅಂತ ಹೇಳ್ತೀವಿ. ಒಂದು ಗೊಂಡ್ವಾನ, ಇನ್ನೊಂದು ಲಾರೇಷಿಯ. ಗೊಂಡ್ವಾನ ಭೂಭಾಗ ಲಾರೇಷಿಯ ಭೂಭಾಗಕ್ಕೆ ಬಂದು ಡಿಕ್ಕಿ ಹೊಡೆದಾಗ ಅಲ್ಲಿ ಎದ್ದಿರ್ತಕ್ಕಂಥ ಶಿಲೆಗಳೇ ಹಿಮಾಲಯ ಶ್ರೇಣಿಗಳು ಅಂತ ಕರಿತೀವಿ. ಆಗ ಭೂಮಿಯ ಸ್ಥಾನ ಪಲ್ಲಟ, ಭೂಭಾಗಗಳು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ರಚನೆಯಾದಾಗ ಸಸ್ಯಗಳು, ಪ್ರಾಣಿಗಳು, ಕೊಳೆತ ಜೈವಿಕಾಂಶ ಎಲ್ಲವೂ ಭೂಮಿಯ ಒಳಗೆ ಹುದಿಗೋಯಿತು. ಆ ಹುದು ಹೋಗಿರ್ದಾಗ ಸಸ್ಯವರ್ಗವು ಭೂಮಿಯ ಒಳಗೆ ಹೋದಾಗ ನಮಗೆ ಉಷ್ಣಾಂಶ ಹೆಚ್ಚಿರ್ತದೆ. ಅಧಿಕ ಉಷ್ಣಾಂಶ ಮತ್ತು ಒತ್ತಡಗಳಿಗೆ ಒಳಪಟ್ಟು ತರುವಾಯ ಅವು ಏನಾದವು ಅಂದ್ರೆ ಕಲ್ಲಿದ್ದಲು. ನಂತರ ಅವು ಏನಾಗಿ ಬದಲಾವಣೆ ಆದವು ಅಂದ್ರೆ ಕಲ್ಲಿದ್ದಲಾಗಿ ರೂಪುಗೊಂಡಿವು ಅಂಥೇಳಿ ಹೇಳ್ತೀವಿ. ಭಾರತವು ಕಲ್ಲಿದ್ದಲು ನಿಕ್ಷೇಪ ಹೊಂದಿರುವ ರಾಷ್ಟ್ರಗಳಲ್ಲಿ 5ನೇ ಸ್ಥಾನದಾಗಿದೆ. ಕಲ್ಲಿದ್ದಲು ಹೊಂದಿರತಕ್ಕಂಥ ನಿಕ್ಷೇಪಗಳು ಹೊಂದಿರತಕ್ಕಂಥ ರಾಷ್ಟ್ರಗಳ ಸಾಲಿನಲ್ಲಿ ಭಾರತ 5ನೇ ಸ್ಥಾನದಲ್ಲಿದೆ. ಅಮೇರಿಕಾ, ರಷ್ಯಾ, ಚೀನಾ, ಆಸ್ಟ್ರೇಲಿಯಾ ಮತ್ತು ಭಾರತ ಅಂಥೇಳಿ ಕರಿತಾ ಬರ್ತೀವಿ. ಭಾರತ ಕಲ್ಲಿದ್ದಲು ನಿಕ್ಷೇಪ ಹೊಂದಿರುವ ರಾಷ್ಟ್ರಗಳಲ್ಲಿ 5ನೇ ಸ್ಥಾನ ಅಂಥೇಳಿ ನೋಡ್ತಾ ಬಂದೀವಿ. ಹಾಗಾದರೆ ಕಲ್ಲಿದ್ದಲಿನ ಉಪಯೋಗಗಳೇನು, ಎಲ್ಲೆಲ್ಲಿ ನಾವು ಅದನ್ನು ಉಪಯೋಗಿಸ್ತಾ ಬರ್ತೀವಿ ಅನ್ನೋದು ಗೊತ್ತಾದ್ರೆ ನಿಮ್ಗೆ ಗೊತ್ತಾಗ್ತದೆ. ಡಾಂಬಾರ್ ತಯಾರಿಕೆ, ನ್ಯಾಫ್ಥಲಿನ್ ಗುಳಿಗೆ, ಡಾಂಬಾರ್ ಗುಳಿಗೆ ಬಟ್ಟೆಗಳಲ್ಲಿ ಇಟ್ಟಿರ್ತಾರೆ, ಸ್ಮೆಲ್ ಒಂಥರ ವಿಶೇಷ ಸ್ಮೆಲ್. ನ್ಯಾಫ್ಥಲಿನ್ ಗುಳಿಗೆ, ಕೃತಕ ನಾರು, ಕೃತಕ ರಬ್ಬರ್, ಪ್ಲಾಸ್ಟಿಕ್ ತಯಾರಿಕೆ, ಕ್ರಿಮಿನಾಶಕ, ರಾಸಾಯನಿಕ ಗೊಬ್ಬರ, ಬಣ್ಣಗಳ ತಯಾರಿಕೆ ಮುಂತಾದ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳ ರೂಪದಲ್ಲಿ ಕಲ್ಲಿದ್ದಲನ್ನು ಪೂರೈಕೆ ಮಾಡ್ತಾ ಬರ್ತೀವಿ. ಇದನ್ನು ಕಪ್ಪು ವಜ್ರ ಎಂದು ಕರೆಯುತ್ತೇವೆ ಅಂಥೇಳಿ ಕರಿತೀವಿ. ಕಲ್ಲಿದ್ದಲಿನಲ್ಲಿ 4 ವಿಧಗಳು ಬರ್ತವೆ. ಅಂತ್ರಸೈಟ್, ಬಿಟುಮಿನಸ್, ಲಿಗ್ನೈಟ್ ಮತ್ತು ಪೀಟ್ ಅಂತ ಕರಿತೀವಿ. ಒಂದೊಂದಾಗಿ ನೋಡ್ಕೊತ ಅವುಗಳು ಕಾರ್ಬನ್ ಅನ್ನು ಹೊಂದಿರತಕ್ಕಂಥ ಪ್ರಮಾಣದ ಆಧಾರದ ಮೇಲೆ 4 ಕಲ್ಲಿದ್ದಲಿನ ಅದಿರುಗಳಾಗಿ ವಿಂಗಡಿಸಲಾಗಿದೆ ಅಂಥೇಳಿ ಹೇಳ್ತೀವಿ. ಇದು ಅತ್ಯಂತ ಶ್ರೇಷ್ಠ ದರ್ಜೆಯ ಕಲ್ಲಿದ್ದಲಾಗಿದೆ ಅಂಥೇಳಿ ಹೇಳ್ತಾ ಬರ್ತೀವಿ. ಅತ್ಯಂತ ಶ್ರೇಷ್ಠ ದರ್ಜೆಯ ಕಲ್ಲಿದ್ದಲಾಗಿದೆ. ಇದರಲ್ಲಿ 90%% ಭಾಗ ಇಂಗಾಲವಿದೆ ಅಂತ ಹೇಳ್ತೀವಿ. ಇದರಲ್ಲಿ 90%% ಇಂಗಾಲವನ್ನು ಹೊಂದಿದೆ. ಇದರ ಬಣ್ಣ ಕಪ್ಪಾಗಿದ್ದು ಒತ್ತೊತ್ತಾದ ಕಣಗಳಿಂದ ಕೂಡಿದೆ. ಅಂತ್ರಸೈಟ್ ಬಣ್ಣ ಕಪ್ಪು, ಕಲ್ಲಿದ್ದಲು ಅಂದರೆ ಕಪ್ಪು ಅಂತ ಹೇಳ್ತೀವಿ. ಇದು ಒತ್ತೊತ್ತಾದ ಕಣಗಳಿಂದ ಕೂಡಿದೆ. ಇದು ಅಗ್ನಿಸ್ಪರ್ಶಕ್ಕೆ ಬೇಗನೆ ಹತ್ತಿಕೊಳ್ಳದಿದ್ದರೂ ಸಹ ಒಮ್ಮೆ ಹತ್ತಿಕೊಂಡತಂದ್ರೆ ಹೆಚ್ಚು ಕಾಲ ಉರಿತದೆ, ಹೆಚ್ಚು ಶಾಖವನ್ನು ನೀಡ್ತದೆ ಮತ್ತು ಬೂದಿ ಬಿಡ್ತಕ್ಕಂಥ ಪ್ರಮಾಣ ಕಡಿಮೆ. ಹೊಗೆ ರಹಿತ ಆಗಿರೋದರಿಂದ ಅಂತರಸೈಟ್ ಅತಿ ಹೆಚ್ಚು ಕೈಗಾರಿಕೆಗಳಲ್ಲಿ ಇಂಧನವಾಗಿ ಬಳಸ್ತಾ ಬರ್ತಾರೆ.
ಭಾರತದಲ್ಲಿ ಇದರ ನಿಕ್ಷೇಪದ ಪ್ರಮಾಣ ಕಡಿಮೆ, ಭಾರತದಲ್ಲಿ ಕೇವಲ ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ಹಂಚಿಕೆಯಾಗಿದೆ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಬಿಟುಮಿನಸ್ ಅಂತ ಕರಿತೀವಿ. ಬಿಟುಮಿನಸ್ ಎಂದರೆ ಟಾರ್ ಎಂದರ್ಥ. ಬಿಟುಮಿನಸ್ ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಟಾರ್, ಟಾರ್ ಅಂದರೆ ಡಾಂಬಾರ್. ಈ ಬಿಟುಮಿನಸ್ ಅನ್ನೋ ಕಲ್ಲಿದ್ದಲು ನಾವು ಶಾಖಕ್ಕೆ ಒಳಪಡಿಸಿದ ತರುವಾಯ ಬಿಟುಮಿನನ್ನು ಬಿಡುಗಡೆ ಮಾಡ್ತದೆ. ಬಿಟುಮಿನನ್ನು ಬಿಡುಗಡೆ ಮಾಡುವ ಕಲ್ಲಿದ್ದಲನ್ನೇ ನಾವು ಬಿಟುಮಿನಸ್ ಅಂತೇಳಿ ಕರಿತಾ ಬರ್ತೀವಿ. ಇದು ಶೇಕಡ 80% ಇಂಗಾಲವನ್ನು ಹೊಂದಿದೆ ಅಂಥೇಳಿ ಕರಿತೀವಿ. ಕಲ್ಲಿದ್ದಲನ್ನು ಕರಗಿಸಿದಾಗ ಟಾರನ್ನು ನೀಡುವ ದರ್ಜೆಯನ್ನು ಬಿಟುಮಿನಸ್. ಸಿಂಪಲಾಗಿ ತಿಳ್ಕೋಬೇಕು, ಯಾವುದಾದ್ರೂ ಒಂದು ಕಲ್ಲಿದ್ದಲಕ್ಕೆ ಶಾಖವನ್ನು ಕೊಟ್ಟು ಅದನ್ನು ಕರಗಿಸ್ದೇವಂದ್ರೆ ಅದ್ರ ನಮ್ಗೆ ದ್ರವರೂಪದ ಟಾರನ್ನು ನೀಡುತ್ತಂದ್ರೆ ಅದು ಬಿಟುಮಿನಸ್ ಅಂತೇಳಿ ಕರಿಬೇಕು. ಇದು ಸುಲಭವಾಗಿ ಹೊತ್ತು ಉರಿಯಬಲ್ಲದ್ದು ಮತ್ತು ಸಾಕಷ್ಟು ಶಾಖವನ್ನು ಉತ್ಪತ್ತಿ ಮಾಡುತ್ತದೆ ಅಂಥೇಳಿ ಹೇಳ್ತೀವಿ. ಅದೇ ಥರ ನಾವು ಮುಂದಕ್ಕೆ ಹೋದೇವಂದರೆ ಇದು ಸಾಧಾರಣ ಕಠಿಣ ಮತ್ತು ಕಪ್ಪು ವರ್ಣದಿಂದ ಕೂಡಿದೆ. ಇದು ಸಾಧಾರಣ ಕಠಿಣ ಮತ್ತು ಕಪ್ಪು ವರ್ಣದಿಂದ ಕೂಡಿದೆ. ಇದು ಹೆಚ್ಚಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿಗೆ ಪೂರೈಕೆ ಮಾಡ್ತಾರೆ, ಥರ್ಮಲ್ ವಿದ್ಯುತ್ ಪೂರೈಕೆ ಮಾಡ್ತಾರೆ, ಉತ್ಪಾದನೆ ಮಾಡ್ತಕ್ಕಂಥ ಪ್ರದೇಶಗಳಲ್ಲಿ ಇದನ್ನು ಉಪಯೋಗಿಸ್ತಾ ಬರ್ತಾರೆ ಅಂತ ಹೇಳ್ತೀವಿ. ಇದು ದಾಮೋದರ್, ಸೋನ್, ಮಹಾನದಿ, ವಾರ್ಧಾ, ಗೋದಾವರಿ ನದಿ ಕಣಿವೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಅಂಥೇಳಿ ಹೇಳ್ತೀವಿ. ಇದು ಜಾರ್ಖಂಡ್, ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ ಅಂಥೇಳಿ ಹೇಳ್ತೀವಿ. ಲಿಗ್ನೈಟ್, ಕಲ್ಲಿದ್ದಲಿನ ಮೂರನೇ ವಿಧ ಲಿಗ್ನೈಟ್ ಅಂತ ಕರಿತೀವಿ. ಲಿಗ್ನೈಟ್ ಎಂಬುದು ಲ್ಯಾಟಿನ್ ಪದದಿಂದ ಉತ್ಪತ್ತಿಯನ್ನು ಹೊಂದಿದೆ. ಇದು ಮರ ಎಂಬ ಅರ್ಥವನ್ನು ನೀಡುತ್ತದೆ. ಇದು ಸಸ್ಯ ಮತ್ತು ಮರದ ಕಟ್ಟಿಗೆಯಂಥ ವಸ್ತುಗಳು ಹೊಂದಿರ್ತದೆ. ಇದರಲ್ಲಿ ಇಂಗಾಲ ಶೇಕಡ 60% ಅಂಥೇಳಿ ಕರಿತೀವಿ. ಲಿಗ್ನೈಟ್ ಇದು ಕಪ್ಪು ಮತ್ತು ಕಂದು ಬಣ್ಣದಿಂದ ಕೂಡಿದೆ. ಇದು ಹೆಚ್ಚು ತೇವಾಂಶ ಹೊಂದಿರುವುದರಿಂದ ಕಡಿಮೆ ಶಾಖವನ್ನು ನೀಡ್ತದೆ. ಇದರಲ್ಲಿ ಹಸಿ ಹೆಚ್ಚು, ಇದರಲ್ಲಿ ನೀರಿನ ಅಂಶ ಹೆಚ್ಚು, ಇದು ಹೆಚ್ಚು ಹೊಗೆಯನ್ನು ಬಿಡ್ತದೆ, ಬೂದಿಯನ್ನು ಬಿಡ್ತದೆ ಅಂಥೇಳಿ ನಾವು ಹೇಳ್ತೀವಿ. ಬೇಗನೆ ಹತ್ಕೊಳ್ಳೋದಿಲ್ಲ. ಇದು ಕೃತಕ ನಾರು, ರಸಗೊಬ್ಬರ ಕೈಗಾರಿಕೆ, ಶಾಖೋತ್ಪನ್ನ, ವಿದ್ಯುತ್ ಶಕ್ತಿ ಉತ್ಪಾದಿಸುವುದಕ್ಕೆ ಉಪಯೋಗಿಸಬರ್ತಾರೆ. ಇದು ಭಾರತದಲ್ಲಿ ರಾಜಸ್ಥಾನ್, ಪಾಲನ್, ತಮಿಳುನಾಡಿನ ನೈವೇಲಿ, ಅಸ್ಸಾಂನ ಲಕ್ಷ್ಮೀಪುರ, ಜಮ್ಮು ಕಾಶ್ಮೀರದ ಕಾರೇವಾ ಪ್ರದೇಶಗಳಲ್ಲಿ ದೊರೆಯುತ್ತದೆ ಅಂಥೇಳಿ ಹೇಳ್ತೀವಿ. ನಮ್ಮ ಕಲ್ಲಿದ್ದಲು ಹೆಚ್ಚು ಜೇಲಿ ಸಿಗ್ತಾವ ಉತ್ಪಾದನೆಯಲ್ಲಿ ಅಂತೇಳಿ ನಮ್ಮ ಕ್ವಶನನ್ನು ಕೇಳ್ತಾ ಬರ್ತಾನೆ. ಪೀಟ್ ಅಂತ ಕರಿತೀವಿ, ಪೀಟ್ ಅಂತ ಕರಿತೀವಿ. ಇದು ಅತ್ಯಂತ ಕೆಳದರ್ಜೆಯ ಕಲ್ಲಿದ್ದಲಾಗಿದೆ. ಇದರಲ್ಲಿ ಶೇಕಡ 40% ಇಂಗಾಲವನ್ನು ಹೊಂದಿದೆ ಅಂತ ಹೇಳ್ತೀವಿ. ಇದು ಕಂದು ಬಣ್ಣದಿಂದ ಕೂಡಿದ್ದು ಶಾಖದ ಪ್ರಮಾಣ ಕಡಿಮೆ, ಇದು ಬಿಡ್ತಕ್ಕಂಥ ಶಾಖ ಕಡಿಮೆ. ಇದನ್ನು ರಸಗೊಬ್ಬರ ಉತ್ಪಾದನೆಯಲ್ಲಿ, ಇಟ್ಟಿಗೆಗಳ ತಯಾರಿಕೆ, ಇಟ್ಟಿಗೆಗಳು ಸುಡಬೇಕಾದ್ರೆ ಅಲ್ಲಿ ಬಳಸ್ತಕ್ಕಂಥದ್ದು ಒಂದು ವಿಧದ ಕಲ್ಲಿದ್ದಲು ಯಾವುದಂದ್ರೆ ನಾವು ಪೀಟ್ ಅಂತೀವಿ. ಶಾಖ ವಿದ್ಯುತ್ ಕೇಂದ್ರಗಳಲ್ಲಿ ಬಳಸುವರು. ಹಾಗಾದರೆ ಕಲ್ಲಿದ್ದಲು ಹಂಚಿಕೆಯನ್ನು ನೋಡ್ತಾ ಬಂದಾಗ ಎಲ್ಲೆಲ್ಲಿ ಹಂಚಿಕೆಯನ್ನು ಹೊಂದ್ಯಾವಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಹೊಂದಿರತಕ್ಕಂಥ ನಿಕ್ಷೇಪ ರಾಜ್ಯಗಳು ಯಾವ್ಯಾವು ಅಂದ್ರೆ ಜಾರ್ಖಂಡ್, ಒರಿಸ್ಸಾ, ಛತ್ತೀಸ್ಗಢ, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳ ಅಂಥೇಳಿ ಕರಿತಾ ಬರ್ತೀವಿ. ಹಾಗಾದ್ರೆ ಎಲ್ಲೆಲ್ಲಿ ಉತ್ಪಾದಿಸುವ ಪ್ರದೇಶಗಳು ಯಾವ್ಯಾವು, ಯಾವ್ಯಾವ ರಾಜ್ಯಗಳು ಅಂತೇಳಿ ನಮ್ಮ ಪ್ಲೇಸಸ್ಸನ್ನು ಕೇಳ್ತಾ ಬರ್ತಾನೆ. ಛತ್ತೀಸ್ಗಢ್ನಲ್ಲಿ ಸರ್ಗುಜ್, ಬಿಲಾಸ್ಪುರ್, ಕೋರ್ಬಾ ಪ್ರದೇಶಗಳಲ್ಲಿ ಉತ್ಪಾದನೆಯನ್ನು ಮಾಡ್ತಾರೆ. ಜಾರ್ಖಂಡ್ನಲ್ಲಿ ಧನ್ಬಾದ್, ಹಜರಿಬಾಗ್, ಝರಿಯಾ, ಬೊಕ್ಯಾರೋ, ಗಿರಿತಿ, ಕರ್ಣಪುರ, ರಾಮ್ಗರ್, ದುಕಾ, ಪಲಮು ಮತ್ತು ದುತೇಗಂಜ್ ಪ್ರದೇಶಗಳಲ್ಲಿ ಹೆಚ್ಚಾಗಿ ಉತ್ಪಾದಿಸ್ತೀವಿ. ಒರಿಸ್ಸಾದ ಡೆಂಕನಾಲ್, ಸಂಬಲ್ಪುರ್, ಸುಂದರ್ಗಢ್ ಮತ್ತು ತಲ್ಚಾರ್ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಲ್ಲಿದ್ದಲನ್ನು ಗಣಿಗಳನ್ನು ಕಂಡುಬರ್ತವೆ. ಅದೇ ಮಧ್ಯಪ್ರದೇಶಕ್ಕೆ ಹೋದೇವಂದ್ರೆ ಸಿಧಿ, ಶಹದೋಲ್, ಬೆಟ್ವಾ, ಚಿಂದ್ವಾರ್, ನರಸಿಂಗ್ಪುರ್ ಮತ್ತು ಸಿಂಗ್ರೌಲಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಆಂಧ್ರ ಪ್ರದೇಶ ಗೋದಾವರಿ ಜಿಲ್ಲೆ, ಅದಿಲಾಬಾದ್, ಕರೀಂನಗರ್, ವಾರಂಗಲ್ ಮತ್ತು ಖಮ್ಮಂ ಪ್ರದೇಶಗಳಲ್ಲಿ ಉತ್ಪಾದನೆ ಮಾಡಲಾಗ್ತದೆ. ಮಹಾರಾಷ್ಟ್ರದಲ್ಲಿ ಚಂದ್ರಪುರ್, ಬೆಲ್ಲಾರ್ಪುರ್, ವಾರೋರಾ, ಯಾವತ್ಮಾಲ್ ಮತ್ತು ನಾಗ್ಪುರ್, ಕಂಪ್ಲಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಸಿಗ್ತದೆ. ಪಶ್ಚಿಮ ಬಂಗಾಳದಾಗ ಬಂಕೂರ್, ಬುರುದ್ವಾನ್, ಪುರ್ಲಿಯಾ, ಬೀರ್ಭೂನ್ ಮತ್ತು ಡಾರ್ಜಲಿಂಗ್, ಜಲಪೈಗರಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಸಿಗ್ತದೆ. ಭಾರತ ಸಮೃದ್ಧವಾದ ಕಲ್ಲಿದ್ದಲು ಗಣಿ ಜರಿಯಾ, ಭಾರತದ ಸಮೃದ್ಧವಾದ ಕಲ್ಲಿದ್ದಲು ಗಣಿ ಜರಿಯಾ, ಅತಿ ದೊಡ್ಡ ಕಲ್ಲಿದ್ದಲು ಗಣಿ ಅಂದರೆ ನಾವು ಜರಿಯಾ ಅಂತ ಕರಿತೀವಿ. ಧನ್ಬಾದ್ ಜಿಲ್ಲೆ ಜಾರ್ಖಂಡ್ನಲ್ಲಿ ಕಂಡುಬರ್ತದೆ. ಇದನ್ನೇ ನಮ್ಮ ಕ್ವಶನ್ ಕೇಳೋದು, ಜರಿಯಾ ಯಾವುದಕ್ಕೆ ಫೇಮಸ್? ಕಲ್ಲಿದ್ದಲು. ಇದು
ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ಗಣಿಯಾಗಿದೆ ಅಂತ ಹೇಳ್ತೀವಿ. ಇದನ್ನು ಅತ್ಯುತ್ತಮ ಲೋಹಾಂಶ ಭರಿತ ಕಲ್ಲಿದ್ದಲು ಗಣಿಯಾಗಿದೆ ಅಂತ ಕರಿತೀವಿ. ಭಾರತದ ಮೊಟ್ಟ ಮೊದಲ ಕಲ್ಲಿದ್ದಲು ಗಣಿ ಅಂದರೆ ರಾಣಿಗಂಜ್, ಅತಿ ಹೆಚ್ಚು ಉತ್ಪಾದಿಸುವ ಜರಿಯ ಮೊಟ್ಟ ಮೊದಲ ಕಲ್ಲಿದ್ದಲು ಗಣಿ ರಾಣಿಗಂಜ್, 1774 ಅಂಥೇಳಿ ಕರಿತೀವಿ. ಭಾರತದ ಅತಿದೊಡ್ಡ ಕಲ್ಲಿದ್ದಲು ಗಣಿ ಅಂದರೂ ಸಹಿತ ರಾಣಿಗಂಜ್, ಅತಿ ಹೆಚ್ಚು ಉತ್ಪಾದಿಸಿದ ಜರಿಯ ಅತಿದೊಡ್ಡ ಕಲ್ಲಿದ್ದಲು ಗಣಿ ರಾಣಿಗಂಜ್. ಪ್ರಸಿದ್ಧ ಕಲ್ಲಿದ್ದಲು ಗಣಿ ತಲ್ಚಾರ್ ಎಲ್ಲಿದೆ ಅಂತ ಕ್ವಶನ್ ಕಥನ ಜಾರ್ಖಂಡ್. ಪ್ರಸಿದ್ಧ ಸಿಂಗ್ರೌಲಿ ಕಲ್ಲಿದ್ದಲು ಗಣಿ ಎಲ್ಲದೆ ಅಂದ್ರೆ ಮಧ್ಯಪ್ರದೇಶ್ ಅಂತೇಳಿ ಕರಿತೀವಿ. ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ರಾಷ್ಟ್ರಗಳು ಚೀನಾ, ಅಮೇರಿಕಾ, ಭಾರತ ಅಂತ ಕರಿತೀವಿ. ಭಾರತ ದೇಶವು ಬಾಂಗ್ಲಾದೇಶ್, ನೇಪಾಳ, ಭೂತಾನ್, ಮಯನ್ಮಾರ್, ಶ್ರೀಲಂಕಾ ದೇಶಗಳಿಗೆ ಅತಿ ಹೆಚ್ಚು ಕಲ್ಲಿದ್ದಲನ್ನು ರಫ್ತು ಮಾಡ್ತದೆ. ತನಗೆ ಬೇಕಾಗ್ತಕ್ಕಂಥ ಕಲ್ಲಿದ್ದಲನ್ನು ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾದಿಂದ ಆಮದು ಮಾಡಿಕೊಳ್ಳುತ್ತದೆ. ಭಾರತದ ಎಲ್ಲ ಕಲ್ಲಿದ್ದಲು ನಿಕ್ಷೇಪಗಳು ಕೋಲ್ ಇಂಡಿಯಾ ಲಿಮಿಟೆಡ್ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ. ಸ್ಥಾಪನೆ 1975 ಕಲ್ಕತ್ತಾದಲ್ಲಿದೆ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪೆಟ್ರೋಲಿಯಂ, ಇದೇ ಕಲ್ಲಿದ್ದಲಿನಿಂದೇ ಬರ್ತಕ್ಕಂಥದ್ದೇ ಪೆಟ್ರೋಲಿಯಂ ಅಂತ ಕರಿತೀವಿ. ಇದೇ ಜಲಜ ಶಿಲೆಗಳಲ್ಲಿ ಉತ್ಪನ್ನ ಆಗ್ತಕ್ಕಂಥ ದ್ರವನೇ ಪೆಟ್ರೋಲಿಯಂ ಅಂತ ಕರಿತೀವಿ. ಹೈಡ್ರೋಜನ್ ಮತ್ತು ಕಾರ್ಬನನ್ನು ಒಳಗೊಂಡ ತೈಲ ರೂಪದ ಮಿಶ್ರಣವೇ ಪೆಟ್ರೋಲಿಯಂ. ಪೆಟ್ರೋಲಿಯಂ ಇದನ್ನು ದ್ರವರೂಪದ ಚಿನ್ನ ಅಂತ ಕರಿತೀವಿ. ಯಾಕೆ ದ್ರವರೂಪದ ಚಿನ್ನ ಅಂತೀವಂದ್ರೆ ಇದು ಅಷ್ಟೊಂದು ಬೆಲೆ ಬಾಳ್ತಕ್ಕಂಥ, ಅಷ್ಟೊಂದು ಬೇಕಾಗ್ತಕ್ಕಂಥ ಪ್ರಧಾನ ವಸ್ತು. ಚಿನ್ನ ಎಷ್ಟು ಬೆಲೆ ಅದನ್ನೋ ಅಷ್ಟು ಪೆಟ್ರೋಲ್ಗೂ ಬೇಡಿಕೆ ಐತಿ ಅಂಥೇಳಿ ಹೇಳ್ತೀವಿ. ಪೆಟ್ರೋಲಿಯಂ ಎಂಬ ಪದವು ಪೆಟ್ರಾ ಮತ್ತು ಓಲಿಯಂ ಎಂಬ ಎರಡು ಪದಗಳಿಂದ ಬಂದಿದೆ ಅಂತ ಹೇಳ್ತೀವಿ. ಲ್ಯಾಟಿನ್ ಭಾಷೆಯಲ್ಲಿ ಪೆಟ್ರಾ ಎಂಬುದು ಕಲ್ಲು, ಓಲಿಯಂ ಎಂದರೆ ಎಣ್ಣೆ, ಅಂದರೆ ಕಲ್ಲಿನಿಂದ ಪಡೆಯುವ ಎಣ್ಣೆಯೇ ಪೆಟ್ರೋಲಿಯಂ ಅಂತ ಕರಿತೀವಿ, ಖನಿಜ ತೈಲ ಅಂತ ಕರಿತೀವಿ. ಪುರಾತನ ಕಾಲದಲ್ಲಿ ಜಲರಾಶಿಗಳಲ್ಲಿ ಜೀವಿಸಿದ ಅಪಾರ ಪ್ರಮಾಣದ ಜೀವಿಗಳು ಸತ್ತ ನಂತರ ಸಾಗರದ ಕೆಳಭಾಗದಲ್ಲಿ ಸಂಚಿತಗೊಂಡು ಪದರು ಶಿಲೆಗಳಲ್ಲಿ ಸೇರಿ ಹೋಗಿವೆ. ಇವುಗಳು ಒಳಗೊಂಡಿದ್ದ ಜಲಜನಕ ಮತ್ತು ಇಂಗಾಲದ ಪದರು ಶಿಲೆಗಳಲ್ಲಿ ದ್ರವರೂಪದ ಸಂಚಯಿತಗೊಂಡಿವೆ, ದ್ರವರೂಪವಾಗಿ ನಿರ್ಮಾಣಗೊಂಡಿವೆ. ಅದನ್ನೇ ನಾವು ಪೆಟ್ರೋಲಿಯಂ ಅಂತ ಕರಿತೀವಿ. ಜೀವಿಗಳು ಸತ್ತ ಪ್ರಾಣಿ ಪಕ್ಷಿ ಜೀವಿಗಳು ಸತ್ತಂಥ ಪ್ರದೇಶಗಳಲ್ಲಿ ದ್ರವರೂಪದವಾಗಿ ನಿರ್ಮಾಣಗೊಂಡಿರ್ತದೆ, ಅದನ್ನು ನಾವು ಪೆಟ್ರೋಲಿಯಂ ಅಂತೇಳಿ ಕರಿತಾ ಬರ್ತೀವಿ. ಈ ಪೆಟ್ರೋಲಿಯಂ ಎಲ್ಲೆಲ್ಲಿ ಉಪಯೋಗ ಅದ ಅನ್ನೋದನ್ನು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಯಂತ್ರಗಳ ಚಲನಾ ತೈಲವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಇದರ ಉತ್ಪನ್ನ ಅಂತ ಹೇಳ್ತೀವಿ. ಇದು ರಬ್ಬರ್ ತಯಾರಿಕಾ ಪ್ರದೇಶಗಳಲ್ಲಿ ಬಳಸ್ತಾರೆ. ಕಬ್ಬಣ್ಣದ ವಸ್ತು ಮತ್ತು ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಬಳಸ್ತಾ ಬರ್ತೀವಿ. ಸ್ಫೋಟಕ ವಸ್ತುಗಳು ಪಟಾಕಿ ಬಾಂಬ್ ಅಂಥ ಪ್ರದೇಶಗಳಲ್ಲಿ ಬಳಸ್ತಾರೆ. ಚಲನಚಿತ್ರ ಫೋಟೋ ತಯಾರಿಕೆ ಫೋಟೋಗ್ರಫಿಯಲ್ಲಿ ಇದನ್ನು ಬಳಸ್ತೀವಿ ಅಂತ ಹೇಳ್ತೀವಿ. ಸೌಂದರ್ಯ ದ್ರವ್ಯವಾಗಿ ಬಳಸ್ತೀವಿ. ವಾರ್ನಿಷ್ ತಯಾರಿಕೆಯಲ್ಲಿ ಬಳಸ್ತೀವಿ. ಹೀಗೆ ಎಲ್ಲ ಉಪಯೋಗಗಳನ್ನು ಆಧರಿಸಿ ಇದನ್ನು ದ್ರವರೂಪದ ಚಿನ್ನ ಎಂದು ಕರೆಯುತ್ತೇವೆ ಅಂಥೇಳಿ ಹೇಳ್ತಾ ಬರ್ತೀವಿ. ಎಸ್, ಭಾರತದಲ್ಲಿ ಪೆಟ್ರೋಲಿಯಂ ಮೊಟ್ಟ ಮೊದಲ ಬಾರಿಗೆ 1860 ಅಸ್ಸಾಂನಲ್ಲಿ ಸಂಶೋಧಿಸಲಾಯಿತು. ಫಸ್ಟ್ ಟೈಮ್ ಅಸ್ಸಾಂನಲ್ಲಿ ಪತ್ತೆಯಾಯಿತು, ನಮ್ಮಲ್ಲೂ ಸಹಿತ ಪೆಟ್ರೋಲಿಯಂ ಸಿಗ್ತದ ಅಂಥೇಳಿ. ಭಾರತದ ಮೊದಲ ಪೆಟ್ರೋಲಿಯಂ ಬಾವಿಯನ್ನು ಮಾರ್ಚ್ 26, 1867 ಅಸ್ಸಾಂನ ಮಾಕುಮ್ ಎಂಬಲ್ಲಿ ಕೊರೆಯಲಾಯಿತು. ನಂತರ 1889 ಅಸ್ಸಾಂನ ದಿಗ್ಬೈ ಎಂಬಲ್ಲಿ ತೈಲದ ನೆಲೆಯನ್ನು ಕಂಡುಹಿಡಿದು ಎರಡನೇದಲ್ಲಿ ಕೊರೆಯಲಾಯಿತು. 1953 ದಿಗ್ಬೈ ಪ್ರದೇಶ ಒಂದೇ ಭಾರತದ ಪೆಟ್ರೋಲಿಯಂ ಉತ್ಪಾದಿಸ್ತಕ್ಕಂಥ ಏಕೈಕ ಪ್ರದೇಶವಾಗಿತ್ತು. ನಮ್ಮಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ನಿಕ್ಷೇಪಗಳು ಕಂಡು ಬರಲ್ಲ, ಅದರ ಉತ್ಪಾದನೆಯೂ ಅಷ್ಟೊಂದು ಮಾಡಲ್ಲ. ಹಾಗಾಗಿ ನಾವು ಬೇರೆ ಬೇರೆ ದೇಶದಿಂದ ಅತಿ ಹೆಚ್ಚು ಪೆಟ್ರೋಲಿಯಮನ್ನು ಆಮದು ಮಾಡ್ಕೊಳ್ತಾ ಬರ್ತೀವಿ ಅಂತೇಳಿ ಕರಿತೀವಿ. ರಫ್ತು ಹಾಗಾದ್ರೆ ಎಲ್ಲೆಲ್ಲಿ ಸಿಗ್ತದೆ ಭಾರತದಲ್ಲಿ ಅಂದ್ರೆ ಬಾಂಬೆ ಹೈ ಪ್ರದೇಶ ಗೊತ್ತು, ಪೆಟ್ರೋಲಿಯಂ ನಿಕ್ಷೇಪ, ಅಲ್ಲಿ ಪೆಟ್ರೋಲಿಯಮನ್ನು ಹೊರತೆಗಿತೀವಿ. ದಿಗ್ಬಾಯ್ ಅಂದ್ರೆ ಅಸ್ಸಾಂನಲ್ಲಿ ಕಂಡು ಬರ್ತದೆ. ನಹಕಾರ್ತಿಯಾ ಅಂತ ಕರಿತೀವಿ ಅಸ್ಸಾಂನಲ್ಲಿ. ರುದ್ರ ಸಾಗರ ಅಸ್ಸಾಂ, ಸಿಬ್ಸಾಗರ್ ಅಸ್ಸಾಂ, ಹುಗ್ರಿಜಿನ್ ಅಸ್ಸಾಂ, ಅಂಕಲೇಶ್ವರ ಇದೇ ಎಕ್ಸಾಮ್ ಕ್ವಶನ್ ಕೇಳೋಣ. ಅಂಕಲೇಶ್ವರ ಇದು ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂದರೆ ಇದು ಪೆಟ್ರೋಲಿಯಂ ನಿಕ್ಷೇಪ, ಪೆಟ್ರೋಲಿಯಂ ಹೊರತೆಗಿತಕ್ಕಂಥ ಪ್ರದೇಶ ಅಂಕಲೇಶ್ವರ್. ಎಲ್ಲಿ? ಗುಜರಾತ್. ಜಾಮ್ನಗರ್ ಅದು ಗುಜರಾತ್ನಲ್ಲಿ. ಕ್ಯಾಂಬೆ ಗುಜರಾತ್, ಕಲೋಲಾ ಗುಜರಾತ್, ಇವೆಲ್ಲವೂ ಪೆಟ್ರೋಲಿಯಂ ಹೊರತೆಗಿತಕ್ಕಂಥ ಪ್ರದೇಶ, ಪೆಟ್ರೋಲಿಯಂ ನಿಕ್ಷೇಪಗಳು, ಪೆಟ್ರೋಲಿಯಂ ಉತ್ಪಾದಿಸ್ತಕ್ಕಂತಹ ಪ್ರದೇಶಗಳು. ಇದರಲ್ಲಿ ಅಂಕಲೇಶ್ವರ ಕೇಳೆನ, ದಿಗ್ಬೈ ಕೇಳೆನ, ಪ್ರಸ್ತುತ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ಪ್ರದೇಶನೇ ಬಾಂಬೆ ಹೈ. ಬಾಂಬೆ ಹೈ ಅಲ್ಲಿ ಒಂದು ವಿಶೇಷವಾದ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಪೆಟ್ರೋಲಿಯಮನ್ನು ಹೊರತೆಗಿತಾರೆ. ಅದನ್ನು ಸಾಗರ್ ಸಾಮ್ರಾಟ್ ಅಂತ ಕರಿತೀವಿ. ಸಾಗರ್ ಸಾಮ್ರಾಟ್ ಅನ್ನೋ ಒಂದು ತಂತ್ರಜ್ಞಾನದಿಂದ ಸಾಗರ ಪ್ರದೇಶದಲ್ಲಿರ್ತಕ್ಕಂತಹ ಪೆಟ್ರೋಲಿಯಮನ್ನು ಹೊರತೆಗಿತಾ ಇದ್ದೀವಿ ಅಂತೇಳಿ
ಹೇಳ್ತೀವಿ, ಅದು ಜಪಾನ್ ದೇಶದ ತಂತ್ರಜ್ಞಾನ. ಎಸ್, ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ತೈಲ ನಿಕ್ಷೇಪವನ್ನು ಎಲ್ಲಿ ಪತ್ತೆ ಹಚ್ಚಿದ್ರು, ಯಾವ ದೇಶದಲ್ಲಿ ಅಂದರೆ ನಾವು ಅಮೇರಿಕಾ ಅಂತ ಹೇಳ್ತೀವಿ, 1859. ಆ ವ್ಯಕ್ತಿ ಯಾರು ಪತ್ತೆ ಹಚ್ಚಿದವು ಅಂದ್ರೆ ಎಡ್ವಿನ್ ಡ್ರಿಕ್ ಎಂಬ ವ್ಯಕ್ತಿ ಪತ್ತೆ ಹಚ್ತಾನ. ಭಾರತದಾಗ ಯಾವ ಸಂದರ್ಭದಲ್ಲಿ ಪೆಟ್ರೋಲಿಯಂ ನಿಕ್ಷೇಪ ಸಿಗ್ತಾವ ಅನ್ನೋದು ನಮಗೆ ಪರಿಚಯ ಆಯ್ತಂದ್ರೆ ಅಸ್ಸಾಂ ರಾಜ್ಯದಲ್ಲಿ ರೈಲ್ವೆ ಹಳಿ ಹಾಕುವ ಸಂದರ್ಭದಲ್ಲಿ ಗುಡ್ಡದ ಕೆಳಭಾಗದಿಂದ ದ್ರವರೂಪದ ಸೋರಿಕೆಯನ್ನು ಕಂಡುಬರ್ತಾ ಇತ್ತು. ಅದನ್ನು ಪತ್ತೆ ಹಚ್ಚಿ ಪೆಟ್ರೋಲಿಯಂ ನಿಕ್ಷೇಪಗಳು ಭಾರತದಲ್ಲಿ ಸಿಗ್ತಾವ ಅನ್ನೋದನ್ನು ಮೊಟ್ಟ ಮೊದಲ ಬಾರಿಗೆ ಹೇಳಿದವನು 1860 ಚಾರ್ಲ್ಸ್ ಮೆಟಕಾಫ್ ಅಂತೇಳಿ ಕರಿತಾ ಬರ್ತೀವಿ. ಭಾರತದ ಅತಿದೊಡ್ಡ ಮತ್ತು ಅತ್ಯಂತ ಹಳೆಯ ತೈಲ ಬಾವಿ ಯಾವುದು? ಇದೇ ಕ್ವಶನ್ ಕೇಳೋಣ. ಅತಿದೊಡ್ಡ ಮತ್ತು ಪ್ರಸ್ತುತ ತೈಲವನ್ನು ಹೊರತೆಗಿತಕ್ಕಂಥ ಪ್ರದೇಶ ಯಾವುದು ಅಂದರೆ ದಿಗ್ಬಾಯಿ ಅಂತ ಕರಿತೀವಿ. 1889 ಬಾಂಬೆ ಹೈ ಪ್ರದೇಶದಲ್ಲಿ ನಾನು ಆಗಲೇ ಹೇಳ್ದ ವಿಶೇಷವಾದ ತಂತ್ರಜ್ಞಾನ ಸಾಗರ್ ಸಾಮ್ರಾಟ್ ಬಳಸಿಕೊಂಡು ತೈಲವನ್ನು ಹೊರತೆಗೆಯಲಾಗುತ್ತದೆ. ಬಾಂಬೆ ಹೈ ಪ್ರದೇಶದಲ್ಲಿ ಬಸ್ಸೇನ್, ನೀಲಂ, ಪನ್ನ, ರತ್ನ, ಕ್ವಶನ್ ಕೇಳ್ತಾನೆ, ನೀಲಂ, ಪನ್ನ, ರತ್ನ, ಹೀರೆಯು ಯಾವುದಕ್ಕೆ ಸಂಬಂಧಿಸಿವೆ ಅಂದ್ರೆ ಭತ್ತದ ತಳಿಗಳು, ಗೋಧಿ ತಳಿಗಳು ಅಂತ ಕೊಡ್ತಾನೆ. ಅವಲ್ಲ, ಇವು ಪೆಟ್ರೋಲಿಯಂ ಬಾವಿಗಳು ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಎಸ್, ಭಾರತವು ಕಚ್ಚಾ ತೈಲ ಮತ್ತು ಪೆಟ್ರೋಲಿಯಮನ್ನು ಎಲ್ಲಿಂದ ತರಿಸ್ಕೊಳ್ತಾ ಬರ್ತದ ರಾಷ್ಟ್ರ ಅಂದ್ರೆ ಸೌದಿ ಅರೇಬಿಯಾ ಅಂತ ರಾಷ್ಟ್ರ, ಇರಾನ್, ಇರಾಕ್, ಕುವೈತ್, ರಷ್ಯಾ, ಕಜಕಿಸ್ತಾನಗಳಿಂದ ನಮ್ಮ ಭಾರತಕ್ಕೆ ಅತಿ ಹೆಚ್ಚು ಪೆಟ್ರೋಲಿಯಮನ್ನು ನಾವು ಆಮದು ಮಾಡಿಕೊಳ್ತೀವಿ ಅಂಥೇಳಿ ಹೇಳ್ತಾ ಬರ್ತೀವಿ. ಎಸ್, ಭೂಗರ್ಭದಿಂದ ತೈಲ ಬಾವಿಗಳ ಮುಖಾಂತರ ಹೊರತೆಗಿತಕ್ಕಂಥ ತೈಲ ಶುದ್ಧವಾಗಿರೋದಿಲ್ಲ, ಅದು ಕಚ್ಚಾ ತೈಲ ಆಗಿರ್ತದೆ. ಅದನ್ನು ಶುದ್ಧವಾಗಿ ಬಳಸಬೇಕಾಗ್ತದೆ. ಶುದ್ಧೀಕರಣ ಘಟಕಗಳು ಸ್ಥಾಪನೆ ಆಗ್ತಾ ಬರ್ತವೆ ಭಾರತದಲ್ಲಿ. ಬೇರೆ ದೇಶದಿಂದ ನಾವು ಶುದ್ಧ ಪೆಟ್ರೋಲಿಯಮನ್ನು ತರಿಸ್ಕೊಳ್ಳೋ ಬದಲು ಕಚ್ಚಾ ತೈಲವನ್ನು ತರಿಸ್ಕೊಂಡು ಅದನ್ನು ನಾವು ಶುದ್ಧ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ 22 ತೈಲ ಶುದ್ಧೀಕರಣ ಘಟಕಗಳು ನಮ್ಮಲ್ಲಿ ಸ್ಥಾಪನೆಯಾಗ್ತಾ ಬರ್ತವೆ. ಭಾರತ ಸರ್ಕಾರ ಪೆಟ್ರೋಲಿಯಂ ನಿಕ್ಷೇಪಗಳ ತೈಲ ಮತ್ತು ನೈಸರ್ಗಿಕ ಅನಿಲ ಸಂಸ್ಥೆ ಅಂತೇಳಿ ಸ್ಥಾಪನೆ ಮಾಡ್ತದೆ. ಅದು 1956 ಆಗಸ್ಟ್ 14 ONGC ಅಂತ ಕರಿತೀವಿ, ಐಲ್ಯಾಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಅಂತೇಳಿ ಕರಿತೀವಿ. 1956 ಸ್ಥಾಪನೆ ಆಗ್ತಾ ಬರ್ತದೆ. ಅದೇ ಥರ 1959 ಆಯಿಲ್ ಇಂಡಿಯಾ ಲಿಮಿಟೆಡನ್ನು ಸ್ಥಾಪಿಸಿ ಎಲ್ಲ ಕಡೆ ಪೆಟ್ರೋಲಿಯಂ ನಿಕ್ಷೇಪಗಳಲ್ಲಿ ಪೆಟ್ರೋಲಿಯಮನ್ನು ಹೊರತೆಗಿತಕ್ಕಂಥ ಕಾರ್ಯವನ್ನು ಈ ಸಂಸ್ಥೆ ಮಾಡ್ತಾ ಬರ್ತದೆ. ಭಾರತದಲ್ಲಿ ಮಹಾರಾಷ್ಟ್ರ, ಅಸ್ಸಾಂ, ಗುಜರಾತ್, ಉತ್ತರ ಪ್ರದೇಶ್, ರಾಜಸ್ಥಾನ್, ಪಂಜಾಬ್ ರಾಜ್ಯಗಳಲ್ಲಿ ತೈಲ ನಿಕ್ಷೇಪಗಳು ಕಂಡುಬರುತ್ತವೆ. ಇತ್ತೀಚೆಗೆ ಗೋದಾವರಿ, ಕೃಷ್ಣಾ, ಕಾವೇರಿ ನದಿ ಮುಖಜ ಭೂಮಿಗಳಲ್ಲೂ ಸಹಿತ ತೈಲ ನಿಕ್ಷೇಪಗಳು ಪತ್ತೆ ಹಚ್ಚಲಾಗಿದೆ. ಮುಂದಿನ ದಿನಮಾನಗಳಲ್ಲಿ ಅಲ್ಲಿನ ತೈಲವನ್ನು ಹೊರತೆಗಿತಕ್ಕಂಥ ಪ್ರಯತ್ನ ನಮ್ಮ ಭಾರತ ಮಾಡ್ತಾ ಬರ್ತದೆ ಅಂತ ಹೇಳ್ತೀವಿ. ಎಸ್, ಇದು ಕಬ್ಬಿಣದ ಅದಿರು, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಂತ ಹೇಳ್ತೀವಿ. ಎಕ್ಸಾಮ್ ದೃಷ್ಟಿಯಿಂದ ಏನೆಲ್ಲ ವಿಷಯವನ್ನು ಕೊಡಬೇಕು, ಕಡಿಮೆ ಸಮಯದಲ್ಲಿ ಎಲ್ಲವನ್ನು ಕವರ್ ಮಾಡ್ತಕ್ಕಂಥ ಉದ್ದೇಶದಿಂದ ಎಲ್ಲವನ್ನು ನಾವು 3 ಖನಿಜ ಸಂಪನ್ಮೂಲಗಳ ಬಗ್ಗೆ ನಿಮಗೆ ಇವತ್ತು ಮಾಹಿತಿಯನ್ನು ನೀಡಿದ್ದೀವಿ. ಎಸ್, ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗಬೇಕಂದ್ರೆ ಎಲ್ಲರೂ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗ್ತದೆ ಅಂತ ಹೇಳ್ತಾ. ಎಸ್, ಮುಂದಿನ ತಿಂಗಳು 1ನೇ ತಾರೀಕಿನಂದು 23ನೇ ಬ್ಯಾಚಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಪ್ರವೇಶಾತಿಯನ್ನು ಪಡಿಬೋದು. ಕೆಳಗೆ ಕಾಣ್ತಕ್ಕಂಥ ನಂಬರ್ಗಳನ್ನು ಸಂಪರ್ಕಿಸಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಅಂತ